ಇವತ್ತು ಪಾಲಕ್ ಪನ್ನೀರ್ ಮಾಡೋದನ್ನ ನೋಡೋಣ ಪಾಲಕ್ ಪನ್ನೀರ್ ಮಾಡೋದಕ್ಕೆ ಒಂದು ಕಟ್ಟು ಪಾಲಕ್ ಅನ್ನ ತೊಳೆದು ಈ ರೀತಿ ದಪ್ಪ ದಪ್ಪಕ್ಕೆ ಹೆಚ್ಚಿಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಶುಂಠಿ ಹಸಿಮೆಣಸಿನಕಾಯಿ ಎರಡು ಮೂರು ಟಮಾಟೋ ಸಣ್ಣಕ್ಕಿದ್ರೆ ಮೂರು ದಪ್ಪಕ್ಕಿದ್ರೆ ಎರಡು ಟಮಾಟೋ ಹಣ್ಣು ಹಚ್ಕೊಂಡಿದ್ದೆ ಶುಂಠಿ ಇದರಲ್ಲೇ ಹಾಕ್ತಾ ಇದ್ದೀನಿ ಹಸಿಮೆಣಸಿನಕಾಯಿ ಟಮಾಟೋ ಹಣ್ಣು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಸ್ವಲ್ಪ ನೀರು ಪಾಲಕ್ ಬೇಯೋದಕ್ಕೆ ಸ್ವಲ್ಪ ನೀರು ಇದನ್ನ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಹತ್ತು ನಿಮಿಷಗಳ ಕಾಲ ಇದು ಬೇಯಲಿ ಟಮಾಟೊ ಹಣ್ಣು ಸೊಪ್ಪು ಎಲ್ಲ ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ಅದು ಬೇಯೋವರೆಗೂ ಪಾಲಕನ್ನು ಕರ್ಕೊಳ್ಳೋಣ ಪಾಲಕ್ ಕರ್ಕೊಳ್ಳೋಕ್ಕೆ ನಾನು ಎಣ್ಣೆ ಇಟ್ಟಿದ್ದೀನಿ ಪಾಲಕ್ ಪೀಸ್ ಮಾಡಿಕೊಂಡಿದೆ ಅದನ್ನು ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ಇಲ್ಲಾಂದರೆ ಎಗರುತ್ತೆ ಮೀಡಿಯಂ ಗ್ಯಾಸಲ್ಲಿ ಇಟ್ಕೊಂಡು ಎಣ್ಣೆ ಕಾದ ಮೇಲೆ ತುಂಬ ಎಣ್ಣೆ ಕಾಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆ ಕಾದಿದ ತಕ್ಷಣ ಪಾಲಕ್ ಪನ್ನೀರ್ ಹಾಕಿ ಚೆನ್ನಾಗಿ ಇದನ್ನು ಕರ್ಕೊಳ್ಳೋಣ ಸ್ವಲ್ಪ ಲೈಟ್ ಬ್ರೌನ್ ಬರೋ ಥರ ಕರ್ಕೊಳ್ಳೋಣ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ ತುಂಬ ಫುಲ್ ಬ್ರೌನ್ ಏನೋ ಅವಶ್ಯಕತೆ ಇಲ್ಲ ಇಲ್ಲಿ ಅಲ್ಲಲ್ಲಿ ಈ ರೀತಿ ಇದ್ರೆ ಸಾಕು ಯಾಕಂದ್ರೆ ಪಾಲಕಲ್ಲಿ ಪನ್ನೀರು ನಾವು ಕರ್ದು ಹಾಕಿದ್ರೆ ಅದು ಪನ್ನೀರು ಪಾಲಕಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಪನ್ನೀರು ಈ ಅದಕ್ಕೆ ಎಲ್ಲ ಪನ್ನೀರು ಕರೆದು ತೆಗೆದುಕೊಂಡಿದ್ದೀವಿ ಸೊಪ್ಪು ಬೆಂದೋಗಿದೆ ಸೊಪ್ಪನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಫಿಲ್ಟರ್ ಮಾಡಿಬಿಟ್ಟು ಚೆನ್ನಾಗಿ ಆರಿಸ್ಬಿಟ್ಟು ತಣ್ಣಗೆ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಆ ಫಿಲ್ಟರ್ ಮಾಡಿದ ನೀರನ್ನು ಬಿಸಾಕಬಾರ್ದು ಹಾಗೆ ಇಟ್ಕೋಬೇಕು ಸೊಪ್ಪು ಬೆಂದಿರೋ ಸೊಪ್ಪು ಆರಿಸಿ ಈಗ ನಾನು ಮಿಕ್ಸಿಯಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಇದನ್ನ ಪೇಸ್ಟ್ ತರ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪು ಬೆಂದು ಮಿಕ್ಸಿ ಆಗಿ ಎಷ್ಟು ಚೆನ್ನಾಗಿದೆ ಈ ಮಿಕ್ಸಿ ಜಾರಲ್ಲೇ ಆ ಫಿಲ್ಟರ್ ಮಾಡಿರೋದನ್ನ ನೀರನ್ನ ಹಾಕಿ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಇದನ್ನ ಬಾಯ್ಲ್ ಮಾಡೋಣ ಈಗ ಪನ್ನೀರ್ ಹಾಕ್ತಾ ಇದ್ದೀನಿ ಕರೆದಿಟ್ಟಿರುವಂತಹ ಪನ್ನೀರು ಒಂದು ಐದು ನಿಮಿಷ ಅದು ಬೇಯಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಜೀರಿಗೆ ಹಿಂಗು ಕರ್ಬೇವಿನ ಸೊಪ್ಪು ಇದನ್ನು ನಾನು ಸೊಪ್ಪಲ್ಲಿ ಪಾಲಕ್ ಪನ್ನೀರಲ್ಲಿ ಒಗ್ಗರಣೆ ಎಲ್ಲ ಹಾಕ್ತಾ ಇದ್ದೀನಿ ಇದು ಒಂದು ನಿಮಿಷ ಹಾಗೆ ಬಾಯ್ಲ್ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಇದನ್ನು ಬೌಲಲ್ಲಿ ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಪಾಲಕ್ ಪನ್ನೀರ್ ರೆಡಿ